ಜನ ದರ್ಶನ ರಾಶಿಫಲಗಳು ಇನ್ನೂ ಸಾಕಷ್ಟು ವಿಚಾರ ಇದೆ. ನನ್ನ ರೈತ ಅಣ್ಣ ತಮ್ಮಂದಿರ ಕುಟುಂಬಕ್ಕೆ ಅವರ ಶ್ರೇಯಸ್ಸಿಗಾಗಿ ಇನ್ನು ಮುಂದೆ ನೀವು ಕರೆ ಮಾಡಿ ಮಾತಾಡ್ತಕ್ಕಂಥವ್ರು ಸಹಿತ ನಿಮ್ಮ ಸಮಸ್ಯೆಗಳನ್ನು ಕೇಳ್ಕೊಳ್ಳಿ ಬೇಡ ಅಂತಿಲ್ಲ, ಆದರೆ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಸಹಿತ ನಾನೊಂದಿಗೆ ಹಂಚಿಕೊಳ್ಬೋದು. ಈಗ ನಾವು ಏನು ಅಂದ್ಕೊಳ್ತಾ ಇದ್ದೀವಿ, ಕಾರ್ಯಕ್ರಮ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಇಷ್ಟು ದಿವಸ ನಮ್ಮ ಕಾರ್ಯಕ್ರಮಗಳನ್ನು ರಾಜ್ಯದಾದ್ಯಂತ ದೇಶದಲ್ಲೂ ರಾಜ್ಯದಲ್ಲೂ ರಾಜ್ಯದ ಡಿಸ್ಟ್ರಿಕ್ಟು ತಾಲೂಕುಗಳು ಗ್ರಾಮಗಳಲ್ಲಿ ಸಹಿತ ಮಾಡಿದ್ದೇವೆ. ಆದರೆ ಈ ಬಾರಿ ಪ್ರಪ್ರಥಮವಾಗಿ ನಮ್ಮ ಆಶ್ರಮದಲ್ಲಿ ಈ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಇದಕ್ಕೆ ತಮ್ಮೆಲ್ಲರ ಸಹಕಾರನೂ ನಾನು ಕೇಳಿದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಉದ್ದೇಶ ರೈತರ ಶ್ರೇಯಸ್ಸಿಗಾಗಿ ಅನ್ನೋದನ್ನು ಈಗಾಗಲೇ ನಿಮ್ಮ ಗಮನಕ್ಕೆ ತಂದಿದ್ದೇನೆ. ನಾನು ಅದನ್ನೇ ಗಮನದಲ್ಲಿಟ್ಟು ಮಾಡ್ತಾ ಇದ್ದೇನೆ. ಇದರ ಬಗ್ಗೆ ಸಹಿತ ನೀವು ನನ್ನೊಂದಿಗೆ ನೇರವಾಗಿ ಮಾತಾಡಬಹುದು. ಬರೀ ನಿಮ್ಮ ಸಮಸ್ಯೆಗಳು ಮಾತ್ರವಲ್ಲ, ಬರೀ ಯಾವತ್ತೂ ನಮ್ಮ ನಮ್ಮ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡೋಕ್ಕಿನ ಈ ಸಮಸ್ಯೆಯನ್ನು ಮನಸ್ಸಲ್ಲಿಟ್ಕೊಂಡು, ಈ ನೋವನ್ನು ಮನಸ್ಸಲ್ಲಿಟ್ಕೊಂಡು, ಕನಿಷ್ಠ ಪಕ್ಷ ಇದರ ಬಗ್ಗೆ ನಿಮ್ಮ ಸಲಹೆಗಳನ್ನು ಹೇಗೆ ಮಾಡಬಹುದು ಅಥವಾ ಹೀಗೆ ಮಾಡೋಣ. ಆನಂದ್ ಗುರುಜಿಯವರು ಈ ಧರ್ಮಪೀಠದಲ್ಲಿ ಕೂತಾಗ ಬರೀ ನಾನು ಹೇಳ್ತಕ್ಕಂಥ ಪ್ರವಚನ ಕೇಳಿ ಅಂತ ಹೇಳ್ತಕ್ಕಂಥದ್ದಲ್ಲ, ನೀವು ಹೇಳ್ತಕ್ಕಂಥ ಮಾತೂ ಸಹಿತ ನಾನು ಕೇಳ್ತೇನೆ. ನಿಮ್ಮ ಮಾತು ನನಗೆ ಬೇಕು, ನೀವು ಕೊಡ್ತಕ್ಕಂಥ ಮಾರ್ಗದರ್ಶನವೂ ನನಗೆ ಬೇಕು, ಜೊತೆಗೆ ನಿಮ್ಮ ಸಲಹೆನೂ ಅತಿ ಅಮೂಲ್ಯವಾಗಿರ್ತಕ್ಕಂಥದ್ದು ಅಂತ ನಾನು ಸ್ವಾಗತಿಸ್ತೇನೆ. ಯಾಕೆಂದರೆ ಈ ಧರ್ಮಪೀಠ ಇಲ್ಲಿ ಕೂತ್ಕೊಂಡ ತಕ್ಷಣ ನಾನು ದೊಡ್ಡವನು ಅಂತಲ್ಲ, ನನ್ನ ಜ್ಞಾನದಿಂದ ನಿಮಗೆ ಉಪಯುಕ್ತವಾದಂಥ ವಿಚಾರಗಳು ಸಿಗ್ತಿದೆ ಅಂದರೆ ನಾನು ಸಂತೋಷ ಪಡ್ತೇನೆ. ಹಾಗೆ ಇಂತಹ ಒಂದು ಅನುಷ್ಠಾನಗಳು ಮಾಡಬೇಕಾದ್ರೆ ನಿಮ್ಮ ಸಲಹೆಗಳು ನನಗೆ ಅತಿ ಅಮೂಲ್ಯವಾಗಿರ್ತಕ್ಕಂಥದ್ದೇ, ಅದನ್ನು ಸ್ವಾಗತಿಸ್ತೇನೆ. ಬನ್ನಿ, ದರ್ಪಣಾಂಜನ ದರ್ಶನ ಮಾಡೋಣ, ರಾಶಿಫಲ ನೋಡೋಣ, ಹಾಗೆ ಸಾಕಷ್ಟು ಜನ ನೇರವಾಗಿ ಮಾತಾಡ್ತಕ್ಕಂಥವ್ರಿಗೂ ಅವಕಾಶಗಳನ್ನು ಕಲ್ಪಿಸೋಣ. ಓಂ ಭಗವತೀ ಶ್ರೀರಾಜರಾಜೇಶ್ವರೀ ನಮಃ, ಲಲಿತಾಯೀ ನಮಃ, ದುರ್ಗಾಯೀ ನಮಃ, ಗಣಪತೀ ನಮಃ, ಶಾರದಾ ಗುರುಭ್ಯೋ ನಮಃ. ಅಮ್ಮ ಶಾಂಭವಿ ಶ್ರೀರಾಜರಾಜೇಶ್ವರೀ ಲಲಿತಾಂಬಲಾ ತ್ರಿಪುರಸುಂದರೀಂ ಚಕ್ರೇಶ್ವರೀ ದೇವತಾಭ್ಯೋ ನಮಃ. ಹರಿಂ ಕರಾಸನಗರ್ಭಿಧಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೂತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಪಾಸಮಂಕುಶಧರಾಂ ಸರ್ಗಭೂಷಿತಾಮುಜ್ವಲಾಂ ತ್ವಾಂ ಗೌರೀಂದ್ರಪುರಾಂ ಫರಾತ್ವರಕಳಾಂ ಶ್ರೀಚಕ್ರಸಂಚಾರಿಣೀಂ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮೇಷರಾಶಿಯವರಿಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಎಲ್ಲವೂ ನಿಧಾನವೇ, ಮಂದಗತಿಯಲ್ಲಿ ಸಾಕ್ತಕ್ಕಂಥ ದಿನ. ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥವರ ಮನಸ್ಸು ತುಂಬ ಚಂಚಲತೆ ಒಳಗಾಗುವಂಥದ್ದು, ಆರ್ಥಿಕ ಪರಿಸ್ಥಿತಿ ಸಾಕಷ್ಟು ನೋವಲ್ಲಿರ್ತಕ್ಕಂಥದ್ದು, ಹಣಕಾಸಿನ ಸಹಾಯವಿಲ್ಲದಿರ, ನಿಮ್ಮ ಕೈಲೂ ದುಡ್ಡಿಲ್ದಿರ, ಮತ್ತೊಬ್ಬರನ್ನ ಸಹಾಯ ಕೇಳಿದ್ರು ಸಹಿತ ಯಾರೂ ಸಹಾಯ ಮಾಡದಿರ, ಬರ್ತಕ್ಕಂಥ ಸಂಕಷ್ಟಗಳ ಜೊತೆಗೆ ಕಣ್ಣೀರಂತಕ್ಕಂಥದ್ದು ಅಧಿಕವಾಗುವಂಥ ಸನ್ನಿವೇಶ ಎದುರಾಗಬಹುದು. ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಮನೆದೇವರ ಪ್ರಾರ್ಥನೆ ಮಾಡಿ ಮನೆಯಿಂದ ಆಚೆ ಹೊರಡುವಂತಹ ಕಾಲ. ಒಂದು ಚಿಟಿಕೆಯಷ್ಟು ಅಕ್ಕಿನ ಆಗ್ನೇಯಾಭಿಮುಖವಾಗಿ ನಿಂತು, ಅಂದರೆ ಆಗ್ನೇಯಾಭಿಮುಖ ಅಂದರೆ ಪೂರ್ವಕ್ಕೆ ಮುಖ ಮಾಡಿ ನಿಂತ್ಕೊಂಡು ಪೂರ್ವದಿಂದ ಬಲಭಾಗದಲ್ಲಿ ತಿರ್ಕೊಂಡ್ರೆ ಪೂರ್ವದ ಬಲಭಾಗದಲ್ಲಿ ಆಗ್ನೇಯ, ಪೂರ್ವದ ಎಡಭಾಗ ಈಶಾನ್ಯ, ಪೂರ್ವದ ಎಡಭಾಗ ಉತ್ತರ, ಪೂರ್ವದ ಬಲಭಾಗ ದಕ್ಷಿಣ, ದಕ್ಷಿಣ ಮತ್ತು ಪೂರ್ವ, ಮಧ್ಯಭಾಗ ಆಗ್ನೇಯ. ಆ ಆಗ್ನೇಯಾಭಿಮುಖವಾಗಿ ನಿಂತು ಒಂದು ಚಿಟಿಕೆಯ ಅಕ್ಕಿಯನ್ನು ದೃಷ್ಟಿ ತೆಗೆದು ಆಚೆಗೆ ಹಾಕಿ, ಆಗ ಮನಸ್ಸು ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣಬಹುದು. ಆದರೂ ಮನೆಯಿಂದ ಆಚೆ ಬರುವಾಗ ಒಂದು ತಾಮ್ರದ ಚೊಂಬು ಅಥವಾ ಒಂದು ತಂಬಿಗೆ ತುಂಬ ನೀರು ತಗೊಂಡು ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ಯಾವುದಾದ್ರೂ ಗಿಡಮರಗಳಿಗೆ ಅಥವಾ ಪಾಟಲ್ಲಿರ್ತಕ್ಕಂಥ ಹೂವಿನ ಗಿಡಗಳಿಗೆ ಆ ನೀರನ್ನು ಹಾಕಿ ಪ್ರಾರ್ಥನೆ ಮಾಡಿಕೊಂಡು ನಂತರ ಮನೆಯಿಂದ ಆಚೆ ಹೊರಡಿ. ಆಗ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ವೃಷಭ ರಾಶಿಯವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರುವಿನ ಆಸ್ಥಾನ ಬಹಳ ವಿಶೇಷ. ನಿಮ್ಮ ನಿಮ್ಮ ಮನಸ್ಸು, ನಿಮ್ಮ ಶಕ್ತಿ, ನಿಮ್ಮ ಅಂದುಕೊಂಡಂತಹ ಕೆಲಸ ಕಾರ್ಯಕ್ಕೆ ತಕ್ಕ ಆದಂತಹ ಫಲ, ಆ ತಕ್ಕನಾದಂತಹ ಫಲವನ್ನು ನೀವು ಸಿದ್ಧಿಸ್ಕೊಳ್ತೀರಿ. ಯೋಗ ಫಲ ಬಹಳ ವಿಶೇಷ. ಆ ಯೋಗವನ್ನು ಸಿದ್ಧಿಸ್ಕೊಳ್ತಕ್ಕಂಥ ದಿನ. ವೃಷಭ ರಾಶಿಯವರು ನಿಮ್ಮ ನಿತ್ಯ ಕರ್ಮಾನುಷ್ಠಾನದ ಜೊತೆಗೆ ಒಂದು ದೇವಿನ ಆರಾಧನೆ ಮಾಡ್ತಾ, ಒಂದು ದೇವರ ಪೂಜೆಯನ್ನು ಶ್ರದ್ಧಾಭಕ್ತಿಯಾಗಿ ಮಾಡಿ, ಗುರು ಹಿರಿಯರಲ್ಲಿ ಭಕ್ತಿಯನ್ನು ಇಟ್ಕೊಂಡು
ಅವರ ಮಾರ್ಗದರ್ಶನದಂತೆ ನಡೆದಿದ್ದೇ ಆದರೆ ವೃಷಭ ರಾಶಿಯವರಿಗೆ ಬಹಳ ಯಶಸ್ಸಿನ ದಿನ. ಜೊತೆಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಮಕ್ಕಳು ಇವತ್ತು ದುಡುಗಿ ತೀರ್ಮಾನ ತಂದುಕೊಳ್ಳೋದು, ನಿಮ್ಮ ಲಿಮಿಟ್ಸ್ ದಾಟಿ ಮುಂದಕ್ಕೆ ಹೋಗುವಂಥದ್ದು, ಮನೆಯಲ್ಲಿರ್ತಕ್ಕಂಥ ಹಿರಿಯರು ಬೇಡ ಈ ಕೆಲಸ ನೀನು ಮಾಡಬಾರ್ದು, ಇಂಥವರ ಸಂಪರ್ಕ ಅಥವಾ ಇಂಥವರೊಂದು ವ್ಯವಸ್ಥಿತವಾದಂಥ ಮಾರ್ಗದರ್ಶನ ಇದು ನಿನಗೆ ಬೇಡವಾದಂಥ ವಿಚಾರ ಅಂದಾಗ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಹೆಣ್ಣುಮಕ್ಕಳಿಗೆ ಮಾರ್ಗದರ್ಶನ ಕೊಟ್ಟರೆ ಅದನ್ನು ನೀವು ಸ್ವಾಗತಿಸಬೇಕೇ ವಿನಃ ಅದನ್ನು ತಿರಸ್ಕರಿಸಿ ನೀವು ನಡೆದಿದ್ದೇ ಆದರೆ ಇವತ್ತು ಕಣ್ಣ ನೀರು ಹಾಕ್ತೀರಿ, ಭಾಳ ಜೋಪಾನ.